ಕಾಂಗ್ರೆಸ್ನ ಪ್ರಭಾವಿ ನಾಯಕ ಸಿದ್ದರಾಮಯ್ಯನವರ ಆಪ್ತ ಸತೀಶ್ ಜಾರಕಿಹೊಳಿ ಈ ಬಾರಿ ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಕುತೂಹಲ ಆರಂಭ ಆಗಿದೆ ತಮ್ಮ ಕ್ಷೇತ್ರ ಯಮಕನ ಮರಡಿ ಬಿಟ್ಟು ಸವದತ್ತಿ ಎಲ್ಲಮ್ಮ ಕ್ಷೇತ್ರದಿಂದ ಕಣಕ್ಕಿಳಿಯುವ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಿದೆ ಯಮಕನ ಮರಡಿ ಮಾತ್ರವಲ್ಲ ಸವದತ್ತಿ ಅಖಾಡ ಕೂಡ ರಂಗಿರುವ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ ನಮಸ್ಕಾರ ಪ್ರಭಾವಿ ಅಖಾಡದ ಮೇಲೊಂದು ನೋಟ ಇದು ಭಾರತಿ ಚುನಾವಣಾ ವಿಶೇಷ ದಿ ಬಿಗ್ ಫೈಟ್ ಸತೀಶ್ ಜಾರಕಿಹೊಳಿ ಬೆಳಗಾವಿ ಜಿಲ್ಲೆಯ ಪ್ರಭಾವಿ ನಾಯಕ ವಾಲ್ಮೀಕಿ ಸಮುದಾಯದ ಜಾರಕಿಹೊಳಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಎಂಟರವರೆಗೆ ವಿಧಾನ ಪರಿಷತ್ ಸದಸ್ಯರಾಗಿದ್ದರು ಆ ನಂತರ ಯಮಕನ ಮರಡಿಯಿಂದ ಗೆದ್ದು ವಿಧಾನಸಭೆಯನ್ನು ಪ್ರವೇಶ ಮಾಡಿ ಮತ್ತೆರಡು ಬಾರಿನೂ ಕೂಡ ಅದೇ ಕ್ಷೇತ್ರದಿಂದ ಶಾಸಕರಾಗಿದ್ದಾರೆ ಧರಂಸಿಂಗ್ ಸರ್ಕಾರದಲ್ಲಿ ಮತ್ತು ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವರಾಗಿಯೂ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ಸತೀಶ್ ಜಾರಕಿಹೊಳಿ ಅವರು ಕೆಲಸ ಮಾಡ್ತಿದ್ದಾರೆ ಯಮಕನಮರಡಿ ಕ್ಷೇತ್ರ ಬೆಳಗಾವಿ ಜಿಲ್ಲೆಯ ರಾಜಕಾರಣದಲ್ಲಿ ಜಾರಕಿಹೊಳಿ ಸೋದರರು ಪ್ರಭಾವಿಗಳು ಕಾಂಗ್ರೆಸ್ನಲ್ಲಿ ಸತೀಶ್ ಜಾರಕಿಹೊಳಿ ಇದ್ರೆ ಸಹೋದರ ರಮೇಶ್ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದಾರೆ ಬಾಲಚಂದ್ರ ಜಾರಕಿಹೊಳಿ ಮತ್ತು ಲಖನ್ ಜಾರಕಿಹೊಳಿ ಕೂಡ ರಾಜಕಾರಣದಲ್ಲಿ ಸಕ್ರಿಯವಾಗಿದ್ದಾರೆ ಸತೀಶ್ ಜಾರಕಿಹೊಳಿ ಕಳೆದ ಮೂರು ಚುನಾವಣೆಗಳಲ್ಲಿ ಯಮಕನಮರಡಿ ಕ್ಷೇತ್ರದಿಂದ ಸತತ ಗೆಲುವನ್ನು ಕಂಡವರು ಆದರೆ ಈ ಬಾರಿ ಆ ಕ್ಷೇತ್ರವನ್ನು ಬಿಟ್ಟು ಸವದತ್ತಿ ಎಲ್ಲಮ್ಮ ಆ ಕ್ಷೇತ್ರದಿಂದ ಕಣಕ್ಕಿಳಿತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಸತತ ಮೂರು ಬಾರಿ ತನ್ನನ್ನ ಗೆಲ್ಲಿಸಿದ ಕ್ಷೇತ್ರವನ್ನ ಸತೀಶ್ ಜಾರಕಿಹೊಳಿ ಈ ಬಾರಿ ಪುತ್ರ ರಾಹುಲ್ಗೆ ಬಿಟ್ಟು ಕೊಡಲಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಆದರೆ ರಾಹುಲ್ ಅವರ ಸ್ಪರ್ಧೆ ವಿಚಾರ ಇನ್ನೂ ಕೂಡ ಖಚಿತ ಆಗಿಲ್ಲ ಕಳೆದ ಬಾರಿ ಕ್ಷೇತ್ರದಲ್ಲಿ ಪ್ರಚಾರವನ್ನೇ ಮಾಡದೆ ಗೆದ್ದಿರುವ ಅವರನ್ನ ಸೋಲ್ಸೋದು ಹೇಗೆ ಅನ್ನೋ ಲೆಕ್ಕಾಚಾರದಲ್ಲಿ ಬಿಜೆಪಿ ತಲೆ ಕೆಡಿಸಿಕೊಂಡಿದೆ ಆದರೆ ಬಿಜೆಪಿಯವರು ಏನೇ ಮಾಡಲಿ ನಾನು ನನ್ನ ತಯಾರಿಯಲ್ಲಿದ್ದೇನೆ ಅಂತ ಜಾರಕಿಹೊಳಿ ಹೇಳ್ತಿದ್ದಾರೆ ಶಕ್ತಿ ಪ್ರದರ್ಶನ ಕಳೆದ ಕೆಲವು ದಿನಗಳಿಂದ ಸತೀಶ್ ಜಾರಕಿಹೊಳಿ ಸುದ್ದಿಯಲ್ಲಿದ್ದುದು ಗೊತ್ತೇ ಇರೋ ವಿಚಾರ ಹಿಂದೂ ಪದದ ಕುರಿತ ಅವರ ಹೇಳಿಕೆ ವಿವಾದಕ್ಕೆ ಕಾರಣ ಆಗಿತ್ತು ಬಿಜೆಪಿಯವರು ಸತೀಶ್ ಹೇಳಿಕೆ ವಿರುದ್ಧ ಆಕ್ರೋಶಿತರಾಗಿದ್ದರು ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಲ್ಲ ದಾಖಲೆಯಲ್ಲಿ ಇರೋದನ್ನ ಹೇಳಿದ್ದೇನೆ ಆದರೂ ಅಪಮಾನ ಮಾಡಿದ್ದೇನೆ ಅನ್ನೋ ರೀತಿಯಲ್ಲಿ ಬಿಂಬಿಸಬೇಡಿ ಅಂತ ಮಾಧ್ಯಮಗಳ ಮೇಲೆ ಸತೀಶ್ ಜಾರಕಿಹೊಳಿ ಸಿಟ್ಟಾಗಿದ್ದರು ಯಾರಿಗೋ ಲಾಭ ಮಾಡಿಕೊಡೋಕೆ ಚರ್ಚೆ ಮಾಡಬೇಡಿ ನನ್ನ ಭಾಷಣವನ್ನು ಇನ್ನೂ ಹತ್ತು ಬಾರಿ ಬೇಕಾದರೆ ಕೇಳಿ ಅಂತಾನೂ ಅವರು ಹೇಳಿದ್ರು ಇದಾದ ಬಳಿಕ ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನ ಬೆಂಬಲಿಸಿ ವಿವಿಧ ಸಂಘಟನೆಗಳಿಂದ ಶಕ್ತಿ ಪ್ರದರ್ಶನ ಕೂಡ ನಡೆದೋಯಿತು ಜಾರಕಿಹೊಳಿ ಬೆಂಬಲಿಗರು ದಲಿತ ಸಂಘಟನೆಗಳು ಈ ಪ್ರತಿಭಟನಾ ಜಾಥಾದಲ್ಲಿ ಭಾಗಿಯಾಗಿದ್ರು ಸತೀಶ್ ಜಾರಕಿಹೊಳಿ ಅವರ ವಿರುದ್ಧ ವ್ಯವಸ್ಥಿತ ಷಡ್ಯಂತ್ರ ರೂಪಿಸಲಾಗಿದೆ ಅಂತ ಆರೋಪಿಸಿದ ಪ್ರತಿಭಟನಾಕಾರರು ಬಿಜೆಪಿ ನಾಯಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಕೃತಿ ದಹಿಸಿದ್ರು ಯತ್ನಾಳ್ ವಿರುದ್ಧವೂ ತೀವ್ರ ಆಕ್ರೋಶ ಈ ಜಾಥಾದಲ್ಲಿ ವ್ಯಕ್ತವಾಗಿತ್ತು ಈ ಪ್ರತಿಭಟನೆಯ ಮೂಲಕ ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಬಲ ಪ್ರದರ್ಶನವೂ ಅವರ ಬೆಂಬಲಿಗರ ಮೂಲಕ ನಡೆಯೋದರೊಂದಿಗೆ ಅದು ಮುಂಬರುವ ಚುನಾವಣೆ ಹಿನ್ನೆಲೆಯಲ್ಲಿನ ಪ್ರದರ್ಶನದ ಹಾಗೆನೂ ಕಂಡುಬಂತು ಸವದತ್ತಿ ಯಲ್ಲಮ್ಮ ಕ್ಷೇತ್ರದ ಮೇಲೆ ಕಣ್ಣು ಬೆಳಗಾವಿಯಲ್ಲಿ ಈ ಬಾರಿ ಹತ್ತರಿಂದ ಹನ್ನೆರಡು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲಿಸುವ ಉದ್ದೇಶ ಅವರದ್ದಾಗಿದೆ ಸವದತ್ತಿ ಗೋಕಾಕ್ ಅಥಣಿಯಲ್ಲಿನೂ ಪಕ್ಷವನ್ನು ಗೆಲ್ಲಿಸುವ ಹಠ ತೊಟ್ಟಿರುವ ಅವರು ತಾನು ಯಮಕನ ಮರಡಿ ಬಿಟ್ಟು ಬೇರೆ ಕಡೆಯಿಂದ ಸ್ಪರ್ಧೆ ಮಾಡೋದಾದರೆ ಸವದತ್ತಿ ಯಲ್ಲಮ್ಮ ಕ್ಷೇತ್ರವನ್ನೇ ಆರಿಸಿಕೊಳ್ಳೋಕೆ ನಿರ್ಧರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸವದತ್ತಿ ಯಲ್ಲಮ್ಮ ಕ್ಷೇತ್ರದಲ್ಲಿ ಕಳೆದ ಮೂರು ಚುನಾವಣೆಗಳಲ್ಲಿ ಬಿಜೆಪಿ ಗೆದ್ದಿದೆ ಪಕ್ಷದ ಅಭ್ಯರ್ಥಿಯಾಗಿ ಸತತ ಗೆದ್ದಿದ್ದ ಆನಂದ್ ಮಾಮನಿ ನಿಧನರಾಗಿರೋದ್ರಿಂದ ಬಿಜೆಪಿಯ ದೊಡ್ಡ ಬಲ ಇಲ್ಲದಂತಾಗಿದೆ ಬೆಳಗಾವಿ ಜಿಲ್ಲೆಯ ಮತ್ತೋರ್ವ ನಾಯಕ ಉಮೇಶ್ ಕತ್ತಿ ನಿಧನದ ಬಳಿಕ ಮಾಮನಿ ಕೂಡ ಮೃತಪಟ್ಟಿರುವುದು ಬಿಜೆಪಿಗೆ ದೊಡ್ಡ ಆಘಾತವನ್ನೇ ತಂದಿದೆ ಹೀಗಿರುವಾಗನೇ ಈ ಕ್ಷೇತ್ರದ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದೆ ಸತೀಶ್ ಸ್ಪರ್ಧೆ ಮಾಡ್ತಾರೆ ಅಂತ ಮಾತುಗಳಿರುವಾಗಲೇ ಈ ಕ್ಷೇತ್ರವನ್ನ ಸಿದ್ದರಾಮಯ್ಯ ಅವರಿಗಾಗಿ ಉಳಿಸುವ ಇರಾದೆ ಸತೀಶ್ ಅವರದ್ದಾಗಿದೆಯಾ ಅನ್ನೋ ಪ್ರಶ್ನೆಯೂ ಕೂಡ ಇದೆ ಸವದತ್ತಿಯಿಂದ ಸಿದ್ದರಾಮಯ್ಯ ಸ್ಪರ್ಧೆ ಸಿದ್ದರಾಮಯ್ಯ ಸ್ಪರ್ಧೆಗೆ ರಾಜ್ಯದ ಹಲವು ಕ್ಷೇತ್ರದಲ್ಲಿ ಹುಡುಕಾಟ ನಡೆದೇ ಇದೆ ಚಾಮರಾಜಪೇಟೆ ಕೋಲಾರ ಕೊಪ್ಪಳ ಬಾದಾಮಿ ಹೀಗೆ ಎಲ್ಲಿ ಸ್ಪರ್ಧೆ ಮಾಡಿದ್ರೆ ಒಳ್ಳೇದು ಅನ್ನೋ ಲೆಕ್ಕಾಚಾರಗಳು ಇನ್ನೂ ಕೂಡ ನಡೆದೇ ಇದೆ ಸವದತ್ತಿ ಯಲ್ಲಮ್ಮ ಕ್ಷೇತ್ರ ಕೂಡ ಈ ಪಟ್ಟಿಯಲ್ಲಿದೆ ಸತೀಶ್ ಅವರು ಕ್ಷೇತ್ರದಲ್ಲಿ ಓಡಾಟವನ್ನು ಆರಂಭ ಮಾಡಿರೋದ್ರಿಂದ ಈಗ ನಡೆದಿರುವ ಚರ್ಚೆಗಳಿಗೆ ಮತ್ತಷ್ಟು ಪುಷ್ಟಿ ಸಿಕ್ಕಂತಾಗಿದೆ ಸವದತ್ತಿಯಲ್ಲಿ ಕಾಂಗ್ರೆಸ್ನ ಇಬ್ಬರು ಮೂವರು ಟಿಕೆಟ್ ಆಕಾಂಕ್ಷಿಗಳಿದ್ದು ಯಾರಿಗೇ ಕೊಟ್ಟರು ಬಂಡಾಯ ತಪ್ಪಿದ್ದಲ್ಲ ಅಂತ ಹೇಳಲಾಗತ್ತೆ ಇಂತಹ ಬಂಡಾಯವನ್ನು ತಪ್ಪಿಸೋದಕ್ಕಾದ್ರೂ ತಾನು ಸ್ಪರ್ಧೆ ಮಾಡಬೇಕು ಅಂತ ಸತೀಶ್ ಯೋಚಿಸುತ್ತಿದ್ದಾರೆ ಅಂತ ಹೇಳಲಾಗಿದ್ದು ಸಿದ್ದರಾಮಯ್ಯ ಅವರು ಇಲ್ಲಿಂದ ಸ್ಪರ್ಧೆ ಮಾಡದೇ ಇದ್ರೆ ಸತೀಶ್ ಜಾರಕಿಹೊಳಿ ಅವರ ಸ್ಪರ್ಧೆ ನಿಶ್ಚಿತ ಅಂತಾನೆ ಹೇಳಲಾಗತ್ತೆ ಈ ನಡುವೆ ಅವರು ಸಿದ್ದರಾಮಯ್ಯ ಅವರ ಬಗ್ಗೆ ಸಣ್ಣ ಅಸಮಾಧಾನವನ್ನು ಹೊರಹಾಕಿದರೆಂಬ ವಿಚಾರವೂ ವರದಿಯಾಗಿದೆ ಸಿದ್ದರಾಮಯ್ಯ ಅವರು ತಾವು ಹೋದಲ್ಲೆಲ್ಲ ಯಾರನ್ನೂ ಅಭ್ಯರ್ಥಿಗಳು ಅಂತ ಹೇಳೋದು ಅವರನ್ನ ಗೆಲ್ಲಿಸಿ ಅನ್ನೋ ವಿಚಾರಕ್ಕೆ ವ್ಯಕ್ತವಾಗಿರುವ ಅಸಮಾಧಾನ ಅದು ಯಾರು ಅಭ್ಯರ್ಥಿ ಅನ್ನೋದು ನಿರ್ಧಾರವಾಗುವ ಮುನ್ನವೇ ಹಾಗೆ ಹೇಳೋದು ಟಿಕೆಟ್ ಆಕಾಂಕ್ಷಿಗಳಾಗಿರೋರ ನೋವಿಗೆ ಕಾರಣ ಆಗತ್ತೆ ಅಲ್ಲದೆ ಗೊಂದಲಕ್ಕೂ ಮಾಡಿಕೊಡತ್ತೆ ಅನ್ನೋ ಕಾರಣದಿಂದ ಅದು ಸರಿಯಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಕಾಂಗ್ರೆಸ್ ಈ ಬಾರಿ ಹೆಚ್ಚು ಲೆಕ್ಕಾಚಾರದೊಂದಿಗೆ ಕಣಕ್ಕಿಳಿಯುವ ಎಲ್ಲ ತಯಾರಿಯನ್ನು ನಡೆಸಿರೋದ್ರಿಂದ ಬಿಜೆಪಿ ಪಾಳೆಯದಲ್ಲಿ ಕೂಡ ಎದುರಾಳಿಗಳ ವಿಚಾರದ ನಿರ್ಧಾರ ಸುಲಭವಾಗಿರುವಂತೆ ಕಾಣಿಸ್ತಾ ಇಲ್ಲ ಸತೀಶ್ ಜಾರಕಿಹೊಳಿ ರಣತಂತ್ರ ವಿಚಾರ ಕಾಂಗ್ರೆಸ್ನಲ್ಲಿ ವಿಶ್ವಾಸ ಮೂಡಿಸಿರುವುದು ಸುಳ್ಳಲ್ಲ ಈ ರೀತಿಯ ವಿಶೇಷ ಕಾರ್ಯಕ್ರಮಗಳು ಸಂವಾದಗಳು ಚರ್ಚೆಗಳನ್ನು ತಾವು ನೋಡಬೇಕು ಅಂತಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ನಮಸ್ಕಾರ